ಈ ತಾತಿಪಾಲ್ಯದ ಯುವಕರು ಒಂದು ಮಾನವೀಯತೆ ದೃಷ್ಟಿಯಿಂದ ಏನು 450 ಒಂದು ಪ್ಯಾಕೆಟ್ಸ್ ಊಟವನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಆರೋಗ್ಯ ಎಲ್ಲ ಮಾಡಿದ್ದಾರೆ. ನಮ್ಮ ಪೊಲೀಸು ಸಿಬ್ಬಂದಿಯವರು ಸಹ ಯಾರಾದರೂ ನೀವು ಏನಾದರೂ ಊಟ ಮುಂತಾದ ಏನಾದರೂ ಹೊಸ ಅಗತ್ಯ ವಸ್ತು ತರಬೇಕಂದ್ರೆ ದಯವಿಟ್ಟು ಪ್ಯಾಕೆಟ್ಗಳು ಪೊಟ್ಟಣ ಕಟ್ಕೊಂಡು ಬರಬೇಡಿ. ಒಂದು ಪಾತ್ರೆಯಲ್ಲಿ ಇನ್ನೊಂದು ಇಲ್ಲ ಟೀ ಕಾಫಿ ಇಂಥದ್ದು ಏನಾದರೂ ತಂದುಕೊಡಿ. ನಿಜಕ್ಕೂ ಇವತ್ತು ನೋಡಿ ಇಲ್ಲೆಲ್ಲ ನೋಡ್ಬೋದು, ಹೆಲ್ತ್ ಆಫೀಸರ್ಸು ಇದ್ದಾರೆ, ಎಲ್ಲ ರೀತಿಯಾದಂಥ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಈ ಒಂದು ವಿಷಯದಲ್ಲಿ ಮುಲ್ಬಾಲ್ ತಾಲೂಕಿನ ಜನತೆಗೊಂದು ಭಯದ ವಾತಾವರಣ ಇತ್ತು, ಆದರೆ ಯಾರು ಭಯ ಪಡಬೇಕಾದ ಆತಂಕ ಅಗತ್ಯ ಇಲ್ಲ. ಯಾಕಂದರೆ ಎಲ್ಲ ರೀತಿಯಾದಂಥ ಬಂದೋಬಸ್ತ್, ಯಾಕಂದರೆ ಅವರೇನು ಬೇರೆಯವರಲ್ಲ. ಇಂಥ ಕೆಲವೊಂದು ವಿಷಯಗಳಲ್ಲಿ ಮೊದಲು ನಾವು ಭಾರತೀಯರು ಮಾನವೀಯತೆಯಿಂದ ಕೆಲವೊಂದು ಕಾರ್ಯಗಳನ್ನು ಮಾಡಬೇಕಾಗತ್ತೆ. ನೀವು ಸಹ ನೋಡ್ಬೋದು ಎಂಟೇರ್ ನಮ್ಮ ಮುಲ್ಬಾಲ್ ತಾಲೂಕಿನ ಪೊಲೀಸ್ ಸಿಬ್ಬಂದಿಯರು ಸಹ ಅವರು ಪಾಪ ಮನುಷ್ಯರೇ. ಇವತ್ತು ನಾವೆಲ್ಲ ಮನೇಲಿ ಕುತ್ಕೊಂಡು ನಾವು ಅಯ್ಯೋ ಅಲ್ಲೇ ಹಂಡಾಗುತ್ತಂತೆ ಇನ್ನಂತೆ 1000 ಜನ ಬಂದಿದ್ದಾರೆ, ಇನ್ನು 2000 ಜನ ಬಂದಿದ್ದಾರೆ, ನಮ್ಮ ಮನೇಲಿ ಇಟ್ಕೊಂಡು ನಾವು ಮೆಸೇಜ್ ಟೈಪ್ ಮಾಡಿ ಕಳಿಸೋದು ಎಷ್ಟೊತ್ತಲ್ಲ. ಆದರೆ ಇವರು ಇಲ್ಲಿ ರಾತ್ರಿ ಸಹ ಇಲ್ಲಿ ಕಾವಲು ಕಾಯ್ಕೊಂಡು ಇಷ್ಟೊಂದು ಸಿಬ್ಬಂದಿ ಇಷ್ಟೊಂದು ಅವ್ರು 1500 ಜನಕ್ಕೆ ಅಂದರೆ ಆ ತಮಾಷೆ ವಿಷಯ ಇಲ್ಲ. ಎಲ್ಲರದ್ದು ಪ್ರತಿಯೊಬ್ಬರದ್ದು ಒಂದು ಪ್ರಾಣ ಅವ್ರದ್ದು ಕುಟುಂಬಗಳಿರತ್ತೆ. ಕೆಲವೊಂದು ವಿಷಯ ಕೆಲವೊಂದು ಸಮಯ ಸಂದರ್ಭಗಳಲ್ಲಿ ಅವರು ಏನೋ ಒಂದು ಪರಿಸ್ಥಿತಿಗಳಲ್ಲಿ ಮಿತಿ ಮೀರಿದಾಗ ಅವರು ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಅದು ಕಾನೂನು ದೃಷ್ಟಿಯಿಂದ ಅದನ್ನು ಪ್ರತಿಯೊಬ್ಬರು ಅನುಸರಿಸಿಕೊಂಡು ಪ್ರತಿಯೊಬ್ಬರು ಹೋಗಬೇಕು. ಯಾವುದೇ ಕಾರಣಕ್ಕೆ ಮುಲ್ಬಾಲ್ ತಾಲೂಕಿನ ಜನತೆ ಭಯಭೀತರಾಗಬಾರ್ದು. ಇವ್ರಿಗೂ ಸಹ ಏನು ಈ ಒಂದು 1380 ಜನ ಇದ್ದಾರೆ, ಇವರು ಎಲ್ಲರೂ ಆರೋಗ್ಯವಾಗಿ ತಮ್ಮ ಊರುಗಳಿಗೆ ಒಂದು ಕ್ಷೇಮವಾಗಿ ಹೋಗಲಿ, ಯಾವುದೇ ರೀತಿಯಾದಂಥ ಆತಂಕ ಬೇಡ ಅಂತ ನಾವು ಮುಲ್ಬಾಲಿನ ಜನತೆ ಒಂದು ಕ್ಷೇಮ ಅವ್ರ ಆರೋಗ್ಯ ದೃಷ್ಟಿಯಿಂದ ಎಲ್ಲರಿಗೂ ಒಂದು ಇದು ಮಾಡೋ ಅನ್ಕೊಂತೀನಿ. ನಮ್ಮ ತಾತಿಕಲ್ಲು ಗ್ರಾಮದ ಪದ್ದಲ್ಲಿರ್ತಕ್ಕಂಥ ಆದರ್ಶ ಹಾಸ್ಟೆಲ್ನಲ್ಲಿ ಏನು 1300 ಜನ ಸ್ಟಕ್ ಆಗಿದ್ರು, ತಮ್ಮ ಊರಿಗೆ ಹೋಗೋಕ್ಕಾಗ್ದಿರಾ, ಏನು ನಮ್ಮ ಜಿಲ್ಲಾಡಳಿತ ಅವ್ರಿಗೆ ಇಲ್ಲಿ ಆಶ್ರಯ ನೀಡಿತ್ತು. ಏನು ಇಲ್ಲಿ ನಾವು ಮೊದಲು ಭಾರತೀಯರು ಮನುಷ್ಯರು ಎಲ್ಲ ಯಾವ ಸ್ಟೇಟ್ ಆದರೂ ನಾವು ಅವ್ರನ್ನ ಒಂದು ಸ್ವಲ್ಪ ಭಯದ ವಾತಾವರಣ ಇದ್ದರೂ ಒಂದು ಮಾನವೀಯತೆ ದೃಷ್ಟಿಯಿಂದ ಏನು ಈ ತಾತಿಪಾಲ್ಯ ಯುವಕರ ಬಳಗ ಪವನ್ ಕಲ್ಯಾಣ್, ಕಿರಣ್ ಕುಮಾರ್, ಮನೋಜ್ ಮತ್ತೆ ಸರ್ ರಾಜು ಸರ್ ಅವರು ಕೌನ್ಸಿಲರ್ ಮಂಡಿಕಲ್ ರಾಜನ್ ಇವರೆಲ್ಲ ಸೇರಿಕೊಂಡು ನಿಜಕ್ಕೂ ಒಂದು ರೀತಿ ಇವರು ಅವರು ಮನುಷ್ಯರೇ, ನಾವು ಅವ್ರಿಗೇನೋ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳ್ಬಿಟ್ಟು 450 ಪ್ಯಾಕೆಟು ಊಟ ತಂದು ಕೊಟ್ಟಿದ್ದಾರೆ. ಏನಾದರೂ ಕೊರತೆ ಆಗ್ಬೋದು ಅಂತ ಹೇಳ್ಬಿಟ್ಟು ನಿಜಕ್ಕೂ ಇದು ಒಂದು ಉತ್ತಮ ಕಾರ್ಯ. ಯಾಕಂದರೆ ಪಾಪ ಅವರು ಎಲ್ಲ ಹೋಗ್ಬೇಕಾಗಿದ್ರು ಸ್ಟಕ್ ಆಗಿಬಿಟ್ಟಿದ್ದಾರೆ, ಅವರು ನಮ್ಮ ಊರಿಗೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕಂತ ಫ್ಯಾಮಿಲಿ ಜೊತೆ ಹೋಗ್ಬೇಕು ಅಂತ ಒಂದು ಆಸೆ ಇರುತ್ತೆ. ಬಟ್ ಕೆಲವೊಂದು ಕಾನೂನು ತೊಡಕುಗಳಿಂದ ಈ ರೀತಿ ಆಯಿತು. ಎಲ್ಲರಿಗೂ ಒಳ್ಳೇದಾಗಲಿ, ಯಾರೂ ಭಯಭೀತರಾಗಬೇಡಿ, ಅವ್ರಿಗೂ ಪಾಪ ಯಾವುದೋ ಎಲ್ಲ ಇದು ಮಾಡ್ಕೊಂಡು ಅವ್ರ ಊರುಗಳಿಗೆ ಆದಷ್ಟು ಬೇಗ ಹೋಗಲಿ, ಯಾವುದೇ ರೀತಿಯಾದಂಥ ಒಂದು ಆತಂಕದ ವಾತಾವರಣ ಆಗಬಾರ್ದು ಅಂತ. ಇವತ್ತೇನು ನಮ್ಮ ಮಾನವೀಯತೆ ಮುಲ್ಬಾರ್ಲ್ ತಾಲೂಕು ನಮ್ಮ ಕರ್ನಾಟಕ ಅಂದರೆ ಒಂದು ರೀತಿ ವಿಶಾಲ ಹೃದಯದವರು, ಏನೇ ಸ್ವಲ್ಪ ಕೋಪ ಇನ್ನೊಂದು ಇದು ಮಾಡಿಕೊಂಡ್ರೆ ಆಮೇಲೆ ಒಂದು ಮಾನವೀಯತೆ ತೋರಿಸ್ತಾರೆ, ನಿಜಕ್ಕೂ ಶ್ಲಾಘನೀಯ. ನನ್ನ ಹೆಸರು ರಾಜು ಅಂತ. ಇದು ಏನಂದರೆ ಈ ಗಡಿಭಾಗದಲ್ಲಿ 1500 ಜನ ಬಂದು ತೊಂದರೆಗೀಡಾಗಿದ್ದಾರೆ. ಅದು ಏನು ತೊಂದರೆ ಅಂದರೆ ಈ ಕರೋನಾ ವೈರಸ್ಸಿಂದ, ಮತ್ತು ಅವ್ರನ್ನ ಗಡಿಭಾಗದಿಂದ ಹೊರಗಡೆ ಕಳಿಸೋದಕ್ಕೆ ಆರೋಗ್ಯ ತಪಾಸಣೆ ಮಾಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರು ಮತ್ತೆ ಅವ್ರ ಊಟದ ವ್ಯವಸ್ಥೆ ಕರೆಕ್ಟಾಗಿದೆಯೋ ಇಲ್ವೋ ಗೊತ್ತಿರಲಿಲ್ಲ ನಮಗೆ. ಆದರೆ ಇಲ್ಲಿ ನೋಡಿದ್ರೆ ಎಲ್ಲ ವ್ಯವಸ್ಥೆನೂ ಇತ್ತು. ಆದ್ರೂ ನಮ್ಮ ಮಾನವೀಯತೆಯಿಂದ ಅವ್ರಿಗೆ ನಾವೊಂದು 450 ಪ್ಯಾಕೆಟು ಊಟದ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಮತ್ತೆ ನಾಳೆ ಬೆಳಗ್ಗೆ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗಿರೋದ್ರಿಂದ ನಾವು ಅವ್ರಿಗೆ ನಾಳೆ ಬೆಳಗ್ಗೆ ಟೀ ಮತ್ತು ಬಿಸ್ಕೆಟ್ ಅನ್ನ ಹಂಚೋದನ್ನ ಪ್ರೋಗ್ರಾಮ್ ಅನ್ನ ಹಂಚ್ಕೊಂಡಿದ್ವಿ. ನಿಮ್ಮ ಮಾನವೀಯತೆಗೆ ದೊಡ್ಡ ಸಲಾಂ ಸರ್. ಇವಾಗ ತಾತಿಪಾಲ್ಯ ಯುವಕರು ಬಳಗ ಇವರು ಸಹ ಪಾಪ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೇನೋ ಒಂದು ಊಟದ ಉಪಚಾರ ಮಾಡಿ ಇದು ಬಂದಿದ್ದಾರೆ ಯುವಕರೆಲ್ಲ ಸೇರ್ಕೊಂಡು. ಅವ್ರ ಏನು ಏನನ್ನಿಸ್ತು ನೀವು ಊಟ ಎತ್ಕೊಂಡು ಹೋಗ್ಬೇಕು ಈ ಥರ ಪಾಪ ಬಂದು ಸ್ಟಕ್ ಆಗಿದ್ದಾರೆ, ಏನೊಂದು ಮಾಡೋಣ ಅಂತ ಊಟದ ವ್ಯವಸ್ಥೆ ಮಾಡಂತ ಯಾವಾಗ ಅನ್ಕೊಂಡು? ಅದು ಮಾನವೀಯತೆ ಅಂದರೆ ಯಾರಾದರೂ ಮಾಡ್ಬೋದು, ನಾವೇ ಅಲ್ಲ ಯಾರಾದರೂ ಕನಸಿದ್ರೆ. ಇವಾಗ ಮನೆ ಹತ್ರನೂ ಬರ್ತಾ ಇರ್ತಾರೆ ದಿನಕ್ಕೆ ಯಾರೋ ಎಷ್ಟೋ ಜನ ಅಲ್ವ. ಅದರಲ್ಲಿ ಇವಾಗ ಬಂದು ಇವರು ಲಾಕ್ಡೌನ್ ಆಗಿದೆ 1500 ಜನ, ಅವರು ಅವ್ರ ಮನೆಗೆ ಹೋಗಿರೋ ಫ್ಯಾಮಿಲಿ ಎಲ್ಲ ಸ್ಪೆಂಡ್ ಮಾಡಿದ್ರೆ ಇಲ್ಲೇ ಬಂದು ಸ್ಟಕ್ ಲಾಕ್ಡೌನ್ ಆಗಿದ್ದಾರೆ. ಅದಕ್ಕೆ ನೆನ್ನೆನು ಆಯಿತು ಅಂತ ಗೊತ್ತಾಯಿತು, ನಮ್ಮ ಕೈಲಾದಷ್ಟು ಸಹಾಯ ನೆನ್ನೆನೂ ಮಾಡಿದೆ. ಇವತ್ತು ಆದಷ್ಟು 400-475 ಊಟ ಇದು ಕೊಟ್ಟು ಕೊಡಲದ್ದಾಯಿತು. ಎಲ್ಲ ತಾತ್ಪಾಲ್ಯ ಇವರೇ, ಇವರೆಲ್ಲ ಹುಡುಗರೆಲ್ಲ ಸೇರಿ ಮಾಡಿರೋದು ಇವರೆಲ್ಲ. ಇವರೇ ನಮ್ಮ ತಂಡ, ಎಲ್ಲ ಟೋಟಲ್ ತಂಡ. ಇಂದಿನ ನಮ್ಮ ಹುಡುಗ ಪವನ್ನು ಈ ಥರ ಹಣ ಈ ಥರ ಇದೆ ಸಮಸ್ಯೆ, ಅವರಿಗೆ ಊಟ ಇಲ್ಲ ಅಂತ ನನಗೆ ತಿಳಿಸಿದ್ರು. ಅದಕ್ಕೆ ಸರಿ ನಾವು ಹಿತದೃಷ್ಟಿಯಿಂದ ಒಂದು ಕಾನ್ಸೆಪ್ಟ್ ನಮ್ಮದು ಹೋಟೆಲ್ ಫೀಲ್ಡ್ ಇರೋದು,
ಸರಿ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ನಾ ರೆಡಿ ಮಾಡ್ಕೊಡ್ಬೇಕು ಅಂತ ಪ್ರಿಪೇರ್ ಮಾಡಿದ್ದಕ್ಕೆ ಸೆಂಟ್ರಲ್ ಬಂದ ನಮ್ಮ ರಾಜಣ್ಣ ಅವರೇ ಆಗಲಿ ಎಲ್ಲ ನಟರಾಜಣ್ಣ ಅವರೇ ಆಗಲಿ ಎಲ್ಲ ಇವ್ರಿಗೆ ನಮ್ಮ ಪಾತ್ರ ಸಾಮಾನಿಂದ ಇದ್ದು ಅಲ್ಲಿಯಿಂದ ಎಲ್ಲ ಅವ್ರಿಗೆ ಹೆಲ್ಪ್ ಮಾಡಿ ಇವತ್ತಿನ ದಿನ ನಮಗೆ ಈ ಕಾರ್ಯಕ್ರಮವನ್ನು ಅವ್ರಿಗೆ ಕರೆಕ್ಟಾಗಿ ತಲುಪಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ತುಂಬ ಧನ್ಯವಾದ. ಏನು ಅಂತ ಹೇಳಿದ್ರೆ ಇನ್ನೊಂದು ನಿನ್ನೆ ಬಂದಿದ್ವಿ, ನಿನ್ನೆ ಬಂದಿದ್ದಾಗ ಒಂದು ನಮಗೆ ಗೊತ್ತಿರಲಿಲ್ಲ ಇಷ್ಟು ಜನ ಇರೋದು, ನಮಗೆ ಗೊತ್ತಿರಲಿಲ್ಲ, ಐಡಿಯಾ ಇರಲಿಲ್ಲ. ಬಂದು ನೋಡಿದಾಗ 1500 ಜನ ಇದ್ದಾರೆ. ನಮ್ಮ ಹತ್ರ ಇರೋದು ಬರೀ 200 ಪ್ಯಾಕೆಟ್ ಅನ್ನ ರೈಸ್ ಅಷ್ಟೇ. ಅದನ್ನೇ ಹಂಚಿ ಮತ್ತೆ ನಾವು ಹೋಗಿ ಇವತ್ತೆಲ್ಲ ಫುಲ್ಲು ಡಿಸ್ಕಸ್ ಮಾಡಿ ಎಲ್ಲರ ಹತ್ರ ಎಲ್ಲರೊಟ್ಟಿಗೆ ಮಾತಾಡಿ ಅಲ್ಲಿ ಮನೆಯವ್ರ ಹತ್ರ ಇರೋದೆಲ್ಲ ನೋಡಿ ಒಂದು 50 kg ರೈಸ್ ಹಾಕಿ ಮಾಡಿದ್ರಿ. ಬಟ್ ಆದ್ರೂ 450 ಪ್ಯಾಕೆಟನ್ನು ಬಂತು. ಈಗ ಬಂದ್ರಿ ನಮ್ಮ CI ಸಾಹೇಬರು ಹೇಳಿದ್ದಾರೆ ಊಟದ ವ್ಯವಸ್ಥೆ ಎಲ್ಲ ಆಗಿದೆ, ಇವ್ರಿಗೆ ಒಂದು 14,000 ಕ್ವಿಂಟಾಲಷ್ಟು ಬಂದಿದೆಯಂತೆ ಅಕ್ಕಿ. ಸೊ ಒಂದು 14 ಡೇಸ್ ಆಗೋಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಟೀ ಕಾಫಿ ಬಿಸ್ಕೆಟ್ ಈ ತರ ಏನಾದರೂ ಸ್ನಾಕ್ಸ್ ಕೊಡಕ್ಕೆ ಹೇಳಿದ್ದಾರೆ. ಸೊ ನಾಳೆಯಿಂದ ಆ ವ್ಯವಸ್ಥೆ ನಾವು ನೋಡ್ಕೊಂತೀರಿ. ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್, ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್.